ಶರಣು ಶರಣು ವಯ್ಯ ಗಣನಾಯಕ, ಶರಣು ಶರಣು ವಯ್ಯ ಗಣನಾಯಕ, ನಮ್ಮ ಕರುಣದಿಂದಲೇ ಕಾಯೋ ಗಣನಾಯಕ, ಶರಣು ಶರಣು ವಯ್ಯ ಗಣನಾಯಕ, ಕರುಣದಿಂದಲೇ ಕಾಯೋ ಗಣನಾಯಕ, ವಿನಾಯಕ ಗಣನಾಯಕ. ಪ್ರಥಮದಲ್ಲಿ ಏನಕ್ಕೆ ಹೇಳಿದ್ರೆ ನಮ್ಗೆ ಯಕ್ಷಗಾನಕ್ಕೆ ಹೋಗಬೇಕು ಅಂತೇನು ಆಸಕ್ತಿ ಇರಲಿಲ್ಲ, ನೋಡುವ ಆಸಕ್ತಿ ಇತ್ತು ಬಾಲ್ಯದಲ್ಲಿ. ಪ್ರಶ್ನೆ ಹೇಳ್ತಿದ್ದೆ, ಕೆಲವೊಂದು ಒಂದು ಎರಡು ಮೂರು ಸೇರಿಸ್ಕೊಂಡು ನಾನು ಮಾಡ್ತಾ ಇದ್ದೆ. ಮತ್ತೆ ಈ ನಾನು ಖ್ಯಾತಿ ಒಟ್ಟು ಅದೊಂದು 4-5 ವರ್ಷ ಮಾತ್ರ, ತುಂಬಾ ವೇಷಕ ಈ ವೇಷಗಳಾಗಿತ್ತು ನಮ್ದು, ಪುರುಷ ವೇಷ ಕಟ್ಟುವೇಷ, ಅವನದ್ದು ಕೌರವ, ದೈವದ ಕೌರವ ಅವನದ್ದು, ನನ್ನದು ಭೀಮ, ಆಮೇಲೆ ಅವನದ್ದು ಕೀಚಕ, ನನ್ನದು ವಲಾಲ, ಆಮೇಲೆ ಅವನದ್ದು ಕೃಷ್ಣ, ನಂದು ಅರ್ಜುನ, ಹೀಗೆ ಇಂಥದ್ದು ಪಾತ್ರಗಳು ತುಂಬ ಆಗಿತ್ತು, ಮಾಡ್ತಾ ಇದ್ದೆ. ನಾವು ದುರ್ಜಯಾಸುರ ಇದೆಲ್ಲ ಮಾಡಿದ್ದೆ, ಯಮ ಒಂದೊಂದು ಬಲರಾಮ ಆಯ್ತು, ಹೀಗೆ ಮತ್ತೆ ತೆಂಕಿನ ಕೌರವ ಅಂತ ಹೇಳಿದ್ರಲ್ಲ, ಅದು ನಿಜವಾಗಿ ಒಂದು ಆಕಸ್ಮಿಕ ಘಟನೆ. ಅದು ನನಗೆ ಹೇಳಿದ್ದು ಅವರು, ಕೃಷ್ಣ ಮಾಡ್ಲಿಕ್ಕೆ ಬನ್ನಿ ಅಂತ. ಕೃಷ್ಣನ ಅದು ತೆಂಕಿನ ಬೇಕಾದ್ರೆ ನೀವು, ನಿಮ್ಗೆ ಇಲ್ಲಿ ಡ್ರೆಸ್ ಆಗದೆ ಇದ್ರೆ ನೀವು ನಿಮ್ಮ ಡ್ರೆಸ್ ತನ್ನಿ, ತೊಂದರೆ ಇಲ್ಲ, ನಿಮ್ಮ ಡ್ರೆಸ್ ಅದ್ರ ಒಟ್ಟಿಲ್ಲ ಅವ್ರು ಕಟ್ಟಿ. ವೀಕ್ಷಕರೇ, ಎಸ್ ಎನ್ ಜೆ ಯಕ್ಷಗಾನ ಯೂಟ್ಯೂಬ್ ಚಾನಲ್ಗೆ ತಮಗೆ ಆತ್ಮೀಯವಂತ ಸ್ವಾಗತ. ನಾನು ನಿಮ್ಮ ಪ್ರೀತಿಯ ಸುಬ್ರಹ್ಮಣ್ಯ. ಇವತ್ತು ಒಬ್ಬ ಹೊಸ ಯಕ್ಷ ಅತಿಥಿಯ ಒಟ್ಟಿಗೆ ತಮ್ಮ ಮುಂದೆ ಬಂದಿದ್ದೇನೆ. ನಾವಿವತ್ತು ಕುಂದಾಪುರ ತಾಲೂಕಿನ ಮುಳ್ಳಿಕಟ್ಟೆಯಲ್ಲಿದ್ದೇವೆ. ಪೆರಡೂರು ಮೇಳದ ಪ್ರಧಾನ ಹಾಸ್ಯಗಾರರಾದಂತಹ ಶ್ರೀಯುತ ರವೀಂದ್ರ ದೇವಾಡಿಗ ಕಮಲಶಿಲೆ ಇವರ ಮನೆ ಹತ್ರ ಬನ್ನಿ, ಅವರ ಮನೆಗೆ ಹೋಗಿ ಅವರ ಯಕ್ಷಗಾನ ಯಾನ ಮತ್ತು ಜೀವನ ಹೇಗೆ ನಡೆದು ಬಂತು ಎಂದು ತಿಳಿದುಕೊಂಡು ಬರೋಣ. ಸರ್ ನಮಸ್ಕಾರ. ನಮಸ್ಕಾರ. ಕಾರ್ಯಕ್ರಮಕ್ಕೆ ಆತ್ಮೀಯವಂತ ಸ್ವಾಗತ. ಸಂತೋಷ. ಸರ್, ಈ ಯಕ್ಷಗಾನದ ಬದುಕು, ನಿಮ್ಮ ಈ ಯಕ್ಷ ಪ್ರಯಾಣ ಎಲ್ಲಿಂದ ಶುರುವಾಯಿತು, ಯಾವ ವರ್ಷದಿಂದ ಶುರುವಾಯಿತು? ನನಗೆ ಭಾಳ ವರ್ಷ ಆಯಿತು ತಿರುಗಾಟ ಅಂತ ಹೇಳಿದ್ರೆ, ಇದು 29th ತಿರುಗಾಟ ನನ್ನದು ಯಕ್ಷಗಾನದಲ್ಲಿ. ಪ್ರಥಮದಲ್ಲಿ ಏನಕ್ಕೆ ಹೇಳಿದರೆ ನಮಗೆ ಯಕ್ಷಗಾನಕ್ಕೆ ಹೋಗಬೇಕು ಅಂತೇನು ಆಸಕ್ತಿ ಇರಲಿಲ್ಲ, ನೋಡುವ ಆಸಕ್ತಿ ಇತ್ತು ಬಾಲ್ಯದಲ್ಲಿ. ನಮ್ಮ ತಂದೆ ತಾಯಿಗಳಿಗೆ ನಾವು ಒಟ್ಟು 7 ಜನ ಮಕ್ಕಳು, ಅದರಲ್ಲಿ 6 ಜನ ಗಂಡು ಮಕ್ಕಳು, ಒಬ್ಬ ಹೆಣ್ಣು, ನಾನು 5ನೇವ. ಹಾಗೆ ಯಕ್ಷಗಾನ ನೋಡ್ತಾ ನೋಡ್ತಾ ಇದ್ದ ಹಾಗೆ, ಹಾಂ ಇನ್ನು ಯಕ್ಷಗಾನ ಹೋದ್ರೇನು, ವೇಷ ಮಾಡಿದೇನು ಅಂತ ಹೇಳುವಂಥ ಭಾವನೆ ಬಂತು. ಅದಕ್ಕೆ ಮೂಲ ಕಾರಣ ಏನು ಕೇಳಿದರೆ, ನಮ್ಮ ಕಮಲಶಿಲೆಯಲ್ಲಿ ಇಬ್ಬರು ರಾಮ ಅಂತಿದ್ದಾರೆ, ಇಬ್ಬರು ದೇವಾಡಿಗರೇ, ಒಬ್ಬರು ಕೊಚ್ಚಾಳಿ ರಾಮ ದೇವಾಡಿಗ, ಒಬ್ಬ ಕಮಲಶಿಲೆ ರಾಮ ದೇವಾಡಿಗರು ಅಂತ. ಇವರಿಬ್ಬರು ಕಮಲಶಿಲೆ ಮೇಳದಲ್ಲೇ ಇದ್ದರು ಆವಾಗ, ನಾನು ಸಣ್ಣವನಾಗಿದ್ದೆ. ಇಬ್ಬರು ನಮ್ಮ ಜಾತಿಯವರು, ನಮ್ಮ ಸಂಬಂಧಿಕರು. ಹಾಗೆ ನಾನು ಸಣ್ಣ ಹಾಗೆ ಆಟಕ್ಕೆಲ್ಲ ಹೋಗುವಾಗ ನನ್ನಲ್ಲಿ ಕೇಳಿದ್ರು ಒಂದು ದಿವಸ, ರವೀಂದ್ರ ಬಾರ ಯಕ್ಷಗಾನಕ್ಕೆ ಬಾರ, ಮೇಳಕ್ಕೆ ಬಾರ, ಮೇಳಕ್ಕೆ ಬಾರ. ಅವ ನಾನು 4ನೇ ಕ್ಲಾಸ್ ಪಾಸ್ ಆಗಿ 5ಕ್ಕೆ ಹೋಗಿದ್ದೆ ಅಷ್ಟೇ, ಏನು ಶಾಲೆ ಶುರುವಾಗಿ ಒಂದು 2-3 ತಿಂಗಳಾಗಿತ್ತೇನು. ಅವಾಗ ಏನಾಯ್ತು ನನಗೆ, ಹಾಂ ಯಾಕೆ ಹೋಗಬಾರ್ದು ಅನಿಸ್ತು, ಏನೂ ಗೊತ್ತಿಲ್ಲ, ಯಾಕಂದರೆ ಯಕ್ಷಗಾನದ ಏನು ಗೊತ್ತಿಲ್ಲ, ಹೆಜ್ಜೆ ಏನು ಗೊತ್ತಿಲ್ಲ, ವೇಷ ಮಾಡಿಕೊಡ್ಲಿಕ್ಕೆ ಗೊತ್ತಿಲ್ಲ, ಏನೂ ಗೊತ್ತಿಲ್ಲ. ಹಾಗೆ ಅವರಲ್ಲಿ ಆವಾಗ ಕಮಲಶಿಲೆ ಮೇಳದ ಯಜಮಾನರಾಗಿದ್ದವರು ನಾರಾಯಣ ಶೆಟ್ಟರು ಅಂತ, ಸಿದ್ದಾಪುರ, ಒಳ್ಳೆ ಯಜಮಾನರು. ಅವರು ಒತ್ತಾಯ ಮಾಡಿದ್ರು, ಬಾ ಮಗ, ನೀನು ಹೆದರಬೇಡ, ನಿನಗೆ ಕಲಿಸಿಕೊಡ್ತೇವೆ, ಎಲ್ಲ ವೇಷ ಮಾಡಿಬಿಡ್ತಾರೆ, ಮತ್ತೆ ಅಭ್ಯಾಸ ಆಗ್ತದೆ ಅಂತ. ಹಾಗೆ ನಾನು ಮೇಳಕ್ಕೆ ಹೋದೆ. ನಮ್ಮ ಅಪ್ಪ ಅಮ್ಮ ಯಾವುದೇ ಕಾರಣಕ್ಕೂ ಹೋಗೋದು ಬೇಡ, ಯಾಕಂದ್ರೆ ಬರ ಇಲ್ಲ, ವಿದ್ಯೆ ಇಲ್ಲಲ್ಲ, ನಾನು ಕ್ಲಾಸ್ ಕಲ್ತವ, ಏನು ಅರ್ಥ ಹೇಳ್ಬೋದು ಇವ, ಏನು ಮಾಡ್ಬೋದು ಯಕ್ಷಗಾನದಲ್ಲಿ ಅಂತ ಅವರಿಗೊಂದು ಭಾಳ ಚಿಂತೆ ಆಗಿತ್ತು. ಅದು ನನಗೆ ಏನು ಅಂತ ಕೇಳಿ ಹೋಗಲೇಬೇಕು ಅಂತ ಹಠ. ಹಾಗೆ ಹೇಳದೆ ಕೇಳದೆ ಹೋದ್ದೆ. ಹಾಗೆ ಹೋದೆ, ಮತ್ತೆ ಅಲ್ಲಿ ಇದ್ದವರಲ್ಲ ಆವಾಗ ನನಗೆ ವೇಷ ಮಾಡಿಬಿಟ್ರು. ಹಾಗೆ ಒಂದು ತಿಂಗಳು ಹೀಗೆ ಎಲ್ಲ ಆಗಿತ್ತು. ಕೊನೆಗೆ ಒಂದು ತಿಂಗಳಾದ ಮೇಲೆ ನಾನೇನು ಶುರು ಮಾಡಿದೆ, ಬಣ್ಣ ಹಚ್ಕೊಳ್ಲಿಕ್ಕೆ ಶುರು ಮಾಡಿದೆ, ಮತ್ತು ವೇಷ ಕಟ್ಕೊಳ್ಲಿಕ್ಕೆ. ಅವಾಗೆಲ್ಲ ಈ ರೀತಿಯೆಲ್ಲ ಇಲ್ಲ ಆಗಿತ್ತು. ಇವಾಗೆಲ್ಲ ಈ ಕ್ಯಾದಿ ಮುಂದೆ ಅಂತ ಹೇಳಿದರೆ ಬೆಂಡು, ಹೌದು, ಹಾಗೆ ಇಟ್ಕೊಂಡ್ರೆ ಆಯಿತು, ಕೊಟ್ಕೊ ಓಡಿದ್ರೆ ಆಯಿತು. ಅವಾಗ ಹಾಗಲ್ಲ, ಅವಾಗ ಅಟ್ಟೆ ಅಂತ ಮಾಡ್ತೇವೆ ನಾವು, ಈ ಹುಲ್ಲಿಂದ ಬಟ್ಟೆಲಿ ಸುತ್ತಿ
ಅಟ್ಟೆ ಮಾಡೋದು. ಮೊದಲು ಅಟ್ಟೆ ಕಟ್ಟಿ ಆಮೇಲೆ ಅದಕ್ಕೆ ಬಳ್ಳಿ ಹಾಕಿ ಮತ್ತೆ ಹುಲ್ಲು ಜಡೆ ಅಂತ ಅದನ್ನು ಸುತ್ತಿ ಆಮೇಲೆ ಪೇಟೆ ಮುಸ್ಕ ಹಾಕಿ ಮತ್ತೆ ಜರಿಗೊಟ್ಟು ಹೊಡೆದು ಸಾಧಾರಣ ಒಂದು ಕ್ಯಾದಿ ಮುಂದೆ ಕಟ್ಟಲಿಕ್ಕೆ ಆವಾಗ 1.5 ತಾಸು ಬೀಳ್ತಾಯಿತ್ತು. ಆವಾಗ ಸಂಪೂರ್ಣ ವೇಷ ಮಾಡಬೇಕು ಅಂತಂದ್ರೆ 3 ತಾಸು. ಈಗ 1.75 ತಾಸು ಒಳಗೆ ವೇಷ ಮಾಡಿಕೊಂಡು ಕಲಾವಿದರು ರಂಗಸ್ಥಳಕ್ಕೆ ಹೋಗ್ತಾರೆ. ಅಂದ್ರೆ ವ್ಯವಸ್ಥೆಗಳಾಗ ಆಗಿದೆ ಅಂತ ತಪ್ಪಲ್ಲ ಬಿಡಿ, ಅದು ಕಾಲಕ್ಕೆ ಅನುಗುಣವಾಗಿ ಎಲ್ಲವೂ ಬದಲಾವಣೆ ಆಗಲೇಬೇಕು. ಹಾಗೆ ಕಲಿತಾ ಹೋದೆ. ಆವಾಗ ನನಗೇನು ಕೇಳಿದ್ರೆ, ಬಾಲ್ಯದಲ್ಲಿ ಅವನು ಒಡನಾಡಿ ವಿಶ್ವನಾಥ ಆಚಾರ್ಯ ತಂಬೊಟ್ಟಿ ನೀವು ಕೇಳಿರ್ಬೋದು, ನಮ್ಮ ಆತ್ಮೀಯ, ಅವನು ಏಕ ಹಾಲಡಿ ಮಾಡದಲ್ಲಿದ್ದಾನೆ. ನಾನು ಅವನು ಒಂದೇ ದಿವಸ ಗೆಜ್ಜೆ ಕಟ್ಟಿದವರು. ಹೌದೌದು, ಗೆಜ್ಜೆ ಕಟ್ಟಿದವರು. ಹಾಗೆ ಒಡನಾಟ ಇತ್ತು, ಇಬ್ಬರು ನಾನು ಮಾಡ್ಬೇಕು ನಾನು ಮಾಡ್ಬೇಕು ಅಂತ ಅಂದ್ರೆ ನಮ್ಮೊಳಗೆ ಫೈಟ್ ಇತ್ತು ಅವಾಗ. ಹಾಗೆ ಬಾಲಗೋಪಾಲ ಮಾಡಿತ್ತು, ಪೀಠಕ ಸೇವೇಶ ಮಾಡಿದೆ. ಆಗ ನನಗೆ ಸ್ವಲ್ಪ ಹಾಸ್ಯದ ಮೇಲೆ ಒಲವು ತೋರಿತು. ಆವಾಗ ನಾನು ಕಮರ್ಷಿಯಲ್ ಮಾಡಲಿರಬೇಕಾದ್ರೆ ಚಂದ್ರಶೆಟ್ಟಿ ಬದರಳ್ಳಿ ಅಂತ ಅವರು ಇದ್ದರು ಹಾಸ್ಯಕ್ಕೆ. ಮತ್ತೆ ಹೊಳಮಗಿ ನಾಗಪ್ಪ ಅಣ್ಣ ಅಂತೇಳಿ ಹಳೆ ಕಲಾವಿದರು, ಅವರೆಲ್ಲ ಇದ್ದರು ಆವಾಗ. ಆವಾಗ ಏನಾಯ್ತು, ಒಂದು ಪ್ರಸಂಗ ಯಾವುದಂತ ಜ್ಞಾನವಾಹಿನಿ ಯಾವುದೊಂದು ಪ್ರಸಂಗ ಇತ್ತು, ಸರಿ ನೆನಪಾಗೋದಿಲ್ಲ. ಆ ಪ್ರಸಂಗದಲ್ಲಿ ನಮ್ಮ ಈ ಯಜಮಾನ್ ನಾರಾಯಣ ಶೆಟ್ಟರು ಒಂದು ಸಣ್ಣ ಒಂದು ವೇಷ ಮಾಡಿಬಿಟ್ಟು ಒಂದು ಜಲವಳ್ಳಿ ನಮ್ಮ ವಿದ್ಯಾರ್ಥಿ ಜಲವಳ್ಳಿಯವರ ಒಂದು ವೇಷ, ಒಂದು ಅಪಶಕುನ ಸೀನ್ ಅದು ಸನ್ನಿವೇಶ. ಆ ಒಬ್ಬ ರಾಜಕುಮಾರ್ ಎದುರುಗಡೆ ಒಬ್ಬ ಕಟ್ಟಿಗೆ ಹೊರೆ ಹೊತ್ಕೊಂಡು ಬರುವುದು, ಒಂದು ಅಪಶಕುನಾದ ಸೀನ್ ಅಂತ. ಹಾಗೆ ಅದನ್ನು ಮಾಡಬೇಕು ಅಂತ ನನಗೆ ಅವರು ಮಾಡಿಸಿ ಕಳಿಸಿದರು. ಅದು ಏನಾಯ್ತು ಕೇಳಿದ್ರೆ, ಭಾಳ ಆವಾಗಲೂ ಭಾಳ ಕ್ಲಿಕ್ ಆಯಿತು, ಅದು ಭಾಳ ಕ್ಲಿಕ್ ಆಯಿತು. ಪ್ರೇಕ್ಷಕರೆಲ್ಲ ಭಾಳ ಸಂತೋಷ ಪಟ್ಟರು. ಆವಾಗಲೂ ನನಗೆ ಅಂತ ಕೇಳಿದ್ರೆ ಈ ಹಣದ ಹಾರ, ಹೌದು ಹೌದು, ಆವಾಗಲೇ ಎಷ್ಟು 1 ರೂಪಾಯಿ ನೋಟು 2 ರೂಪಾಯಿ ನೋಟ್ ಎಲ್ಲ ಇತ್ತಲ್ಲ ಆವಾಗ, ಅದು ಈಗ ಬೆಲೆ ಅಷ್ಟೇ ಉಂಟು ಬಿಡಿ. ಅದನ್ನೆಲ್ಲ ಹಾಕಿ ಭಾಳ ಒಂದು ಇದು ಮಾಡ್ತಾ ಇದ್ರು. ಹಾಗೆ ಹಾಸ್ಯದ ಬಗ್ಗೆ ಅಭಿರುಚಿ ಹೋಗ್ತಾ ಹೋಗ್ತಾ ಹಾಗೆ ಮತ್ತೆ 4 ವರ್ಷ ಕಮರ್ಷಿಯಲ್ ಮೇಳದಲ್ಲಿ ತಿರುಗಾಟ ಮಾಡಿ ಅಲ್ಲಿ ಅಂದ್ರೆ ಆವಾಗ ಹಾಸ್ಯ ವೇಷಗಳು ಅಲ್ಲ 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 ಇದೇ ಬಾಲಗೋಪಾಲ, ಕೋಡಂಗಿ, ಪಿಟಿ ಸೇವೇಶ, ಒಡವರದ ವೇಷ ಇದೆಲ್ಲ ಮಾಡ್ತಾ ಇದ್ದೆ. ಮಧ್ಯೆ ಈ ಹಾಸ್ಯಕ್ಕೆಲ್ಲ ಹೋಗ್ತಾ ಇದ್ದೆ ಅವರೊಟ್ಟಿಗೆಲ್ಲ. ಸರಿ, ಈ ಎಂತ ಒಂದು ಮದುವೆ ಸೀನಲ್ಲಿ ಒಂದು ಬ್ರಾಹ್ಮಣನ ಮಾಣಿಯ ಪಾತ್ರ, ಆಮೇಲೆ ಈಗ ಯವನಪಾಲಕರ ಒಟ್ಟಿಗೆ ಹೋಗುವುದು, ಇಂಥದ್ದೆಲ್ಲ ಒಂದು ನನಗೆ ಚಾನ್ಸ್ ಕೊಡ್ತಾ ಇದ್ರು ಅವರು. ಸರಿ, ಹಾಗೆ ನನಗೊಂದು ಹಾಗೆ ಬೆಳವಣಿಗೆ ಆಗ್ತಾ ಹೋಯಿತು. ಮತ್ತೆ ಪೆರಡ್ರ ಮೇಳಕ್ಕೆ ನಾನು ಸೇರಿದೆ. ಆವಾಗ ಪೆರಡ್ರ ಮೇಳಕ್ಕೆ ಸೇರಿದ್ದು ನಾನು ಬಾಲಗೋಪಾಲ ವೇಷಕ್ಕೆ. ಓಹೋ, ಬಾಲಗೋಪಾಲ ವೇಷಕ್ಕೆ ಸೇರಿದ್ದು ನಾನು. ಸರಿ, ನಾನು ವಿಶ್ವನಾಥ. ಹಾಗೆ ಬಂದ ವರ್ಷ ಏನಾಯಿತು, ಅದೊಂದು ಈ ಮದುವೆ ಸೀನು ಪವಿತ್ರ ಪದ್ಮಿನಿ ಅನ್ನುವಂಥ ಪ್ರಸಂಗ, ಭಾಳ ಹಿಟ್ಟಾದ ಪ್ರಸಂಗ ಅದು. ಅಲ್ಲೊಂದು ಮದುವೆ ಸೀನ್ ಇತ್ತು, ರಮೇಶ್ ಭಂಡಾರಿ ಅವರದ್ದು ಒಂದು ಬ್ರಾಹ್ಮಣನ ಪಾತ್ರ, ನನ್ನದೊಂದು ಮಾಣಿಯ ಪಾತ್ರ, ಮತ್ತೊಬ್ಬ ಮಂಜು ಕುಲಾಲ ಅಂತ ಅವಾಗ ಈಗ ಮಂದಿರ್ತಮಾನದಲ್ಲಿದ್ದಾರೆ ಅವರು, ಬ್ರಾಹ್ಮಣತಿ. ಅದು ಭಾರಿ ಜೋಕ್ ಆಗಿತ್ತು. ನಾನು ಸ್ವಲ್ಪ ಹೆಡ್ ನಾನು ಹಾಗೆ ಮಾಡ್ತಿದ್ದೆ. ಅದನ್ನು 1.25 ಗಂಟೆಯಿಂದ 1.25 ತಾಸು ಆ ಒಂದು ಸನ್ನಿವೇಶ ಹೋಗ್ತಿತ್ತು ಅಂತ ನನಗೆ ಹಬ್ಬ ಆವಾಗಲೇ. ಹಾಗೆ ನನಗೆ ಮತ್ತೆ ಪ್ರೌಡ್ರ್ ಮಾಡೋದಲ್ಲಿ ಹಾಸ್ಯ ಮಾಡಲೇಬೇಕು ಅಂತ ನನಗೆ ಯಾಕೆ ಅನಿಸಿದ್ದು ಕೇಳಿದ್ರೆ, ಭಂಡಾರಿಯವರ ಒಂದು ಹಾಸ್ಯ ನೋಡಿ ನನಗೆ ಸ್ಫೂರ್ತಿ. ಮತ್ತೆ ನಮ್ಮ ದೊಡ್ಡ ಭಾಗವತರು, ಒಂದು ಆರೇಶ್ವರರು, ಅವರು ನನಗೆ ತುಂಬ ಹಾಸ್ಯ ಮಾಡೋ ಬಗ್ಗೆ ಹಾಗೆ ಹಾಗೆ ಮಾಡಬೇಕು ಹೀಗೆ ಮಾಡಬೇಕು ಅಂತ ರಂಗದಲ್ಲಿ ನನಗೆ ತುಂಬ ಒಂದು ಉಪಕಾರ ಮಾಡಿದ್ದಾರೆ. ಹಾಗೆ ನಾನು ಬೆಳವಣಿಗೆ ಆಗ್ತಾ ಹೋದೆ. ಹಾಗೆ ಮಾರನೇ ವರ್ಷ ಪೇಡ್ರ ಮೇಳದಲ್ಲಿ, 2ನೇ ವರ್ಷ, 3ನೇ ಹಾಸ್ಯಕ್ಕೆ ನಾನು ಸೇರ್ಪಡೆ ಮಾಡಿಕೊಂಡು. ಅಂದ್ರೆ ಹೋದ ಒಂದೇ ವರ್ಷದಲ್ಲಿ 2ನೇ ವರ್ಷಕ್ಕೆ ನೀವು 3ನೇ ಹಾಸ್ಯಕ್ಕೆ. ಆವಾಗ ನಾನು ಪ್ರಥಮದಲ್ಲಿ ಪೇಡ್ರ ಮೇಳಕ್ಕೆ ಹೋಗೋ ಕಿನ್ನಿಗೋಳಿಯವರು ಭಂಡಾರಿಯವರು ಹಾಸ್ಯಕ್ಕೆ ಇದ್ರು. ಸರಿ, 3ನೇ ವರ್ಷವೇ ನಾನು 3ನೇ ಹಾಸ್ಯ, ಪ್ರಧಾನ ಹಾಸ್ಯಗಾರ ಕಿನ್ನಿಗೋಳಿಯರು, 2ನೇ ಹಾಸ್ಯಗಾರ ಭಂಡಾರರು, 3ನೇ ಹಾಸ್ಯಗಾರ ನಾನು. ಸಣ್ಣ ಪುಟ್ಟ ಪಾತ್ರ ಸಿಕ್ಕಿತ್ತು ಆವಾಗ. ಮತ್ತೆ ಅವರ ಭಂಡಾರಿ ಅವ್ರು ರಜೆ ಆದಾಗ, ಮತ್ತೆ ಹಳ್ಳಿ ಇವ್ರು ರಜೆ ಆದಾಗ ಆ ಪಾತ್ರಗಳನ್ನೆಲ್ಲ ನಾನು ಮಾಡ್ತಾ ಇದ್ದೆ. ಸರಿ, ಹೇಗೆ ಮಾಡ್ತಿದ್ದೆ ಕೇಳಿದ್ರೆ, ನನಗೆ ಆವಾಗ ಈ ಆಟ ನೋಡುವ ಚಟ ಇತ್ತು. ಬರೀ ನಾನು ಯಕ್ಷಗಾನದಲ್ಲಿ ನೋಡಿಯೇ ಕಲ್ತದ್ದು ಬಿಟ್ಟರೆ ಮತ್ತೆ ಎಂಥದ್ದು ಬರೆದು ಕಲ್ತದ್ದಲ್ಲ, ಎಂಥದ್ದು ಅಲ್ಲ, ಇನ್ನೊಬ್ರು ಹೇಗೆ ಮಾಡ್ತಾರೆ ಅಂತ ನೋಡುದು ಅದನ್ನ ಈ ವೇಷ ಮುಗಿದ ಮೇಲೆ. ಹೌದು ಹೌದು ಹೌದು. ಆದರೆ ಅದಕ್ಕೆ ಕಾರಣ ಏನು ಕೇಳಿದ್ರೆ, ಈಗಲೂ ನೆನಪಾಗ್ತಾ ಉಂಟು ನಮ್ಗೆ, ಅವಾಗ ಸಣ್ಣ ಬುದ್ಧಿ, ನಮ್ಮ ವೇಷ ಮಾಡ್ಕೊಂಡು ಮುಗಿದ ತಕ್ಷಣ ಮಲಗ್ತಾ ಇತ್ತು. ಈ ಧಾರೇಶ್ವರ ಅವಾಗ ಸ್ವಲ್ಪ ಅರೆ ಅವ್ರದ್ದು ಕಾಲ ಆವಾಗ ಬಂದು ನಮಗೆ ಜೋರು ಮಾಡ್ತಾ ಇದ್ರು, ಹೇಳಿಯ ಯಾಕೆ ಯಾಕೆ ಮೇಳಕ್ಕೆ ಬಂದು ನೀವು ಮಲ್ಕಲಿಕ್ಕೆ ಬಂದ, ಹೋಗಿ ಆಟ ನೋಡಲ್ಲಿ ಅಂತ. ಆದರೆ ಆವಾಗ ನಮ್ಗೆ ಏನು ಅನಿಸ್ತಿತ್ತು ಕೇಳಿದರೆ, ಈ ಧಾರೇಶ್ವರ ಈ ಭಾಗವತರು ಎಂಥ ರಗಳೆ ಕೊಡ್ತಾರೆ ಇವರು, ಒಂದು ತಾಸು ಮಲ್ಕಲಿಕ್ಕೆ ಬಿಡುವುದಿಲ್ಲ ಅಂತ ನಮ್ಗೆ ಆವಾಗ ಅನಿಸಿದ್ದು. ಆದರೆ ಅದು ಈಗ ಅನಿಸ್ತಾ ಉಂಟು, ಆವಾಗ ಅವ್ರು ಹಾಗೆ ನಮಗೆ ರಗಳೆ ಕೊಡದೇ ಇದ್ದರೆ, ನಾವು ಆವಾಗ ಹಾಗೆ ಆಟ ನೋಡದೇ ಇದ್ದರೆ ಇವತ್ತೊಬ್ಬ ಪೆರಡೂರು ಮಾಡಿದ ಪ್ರಧಾನ ಹಾಸ್ಯಗಾರನಾಗಿ ಬೆಳೀಲಿಕ್ಕೆ ಸಾಧ್ಯವೇ ಇಲ್ಲ ಅಂತ ಹೇಳೋದು ನಾವು. ಸರಿ, ಇದಕ್ಕೆ ಕಾರಣ ರಮೇಶ್ ಭಂಡಾರಿಯವರ ಹಾಸ್ಯ ಹೌದು ಸ್ಫೂರ್ತಿ ನನಗೆ.
ಧಾರೇಶ್ವರರ ಒಂದು ಸಲಹೆ. ಸರಿ, ಹೌದು. ಮತ್ತು ರಂಗದಲ್ಲಿ ಹಾಸ್ಯಗಾರರಿಗೆ ಧಾರೇಶ್ವರಷ್ಟು ಒಂದು ಸ್ಕೋಪ್ ಕೊಡುವ ಭಾಗವತರ ನಾನು ಯಾರು ನಿನ್ನ ನೋಡಲಿಲ್ಲ, ಯಾರು ಕೊಡುವುದಿಲ್ಲ ಅಂತೇಳಲ್ಲ, ಅವರಷ್ಟು ಯಾರು ಕೊಡುವುದಿಲ್ಲ. ಹಾಸ್ಯದ ಬಗ್ಗೆ ಭಾಳ ಒಂದು ನಮಗೆ ಏನು ಗೊತ್ತಿಲ್ಲದಿದ್ರು ಸಹ ಅವ್ರು ಏನಾದರೂ ಮಾಡಿ ಸರ್ಕಸ್ ಮಾಡಿ ಅದು ನಮ್ಮ ಬಾಯಲ್ಲಿ ಅಂತ ಹಾಸ್ಯದ ವಿಷಯ ಹೇಳಿಸಿ ಆ ಪಾತ್ರವನ್ನು ಮೇಲಾಗ್ತಾ ಇದ್ರು ಅಂತ ಆ ಒಂದು ಚಾಕಚಕ್ಯತಿರುವಂತಹ ಭಾಗವತರವರು. ಹಾಗೆ ಮೂರನೇ ಹಾಸ್ಯದಲ್ಲೇ ಕೆಲವು ವರ್ಷದ ದುಡಿಮೆ ಮಾಡಿದೆ. ಆಮೇಲೆ ಮತ್ತೆ ಒತ್ತ ಎರಡನೇ ಹಾಸ್ಯಗಾರನಾದೆ. ತುಂಬ ವರ್ಷ ನಂತರ ಪ್ರಧಾನ ಹಾಸ್ಯಗಾರ ಒಂದು ವರ್ಷ ಆದೆ. ಮತ್ತೆ ಮಾಡೋ ವರ್ಷ ಮತ್ತೆ ಭಂಡಾರರು ಬಂದರು. ಆಮೇಲೆ ಮತ್ತೆ ಮಧ್ಯದಲ್ಲಿ 4-5 ವರ್ಷ ನಾನು ಖ್ಯಾದಿಗೆ ಹಾಸ್ಯಗಾರರು ಒಟ್ಟಿಗೆ ಇತ್ತು 5-6 ವರ್ಷ. ಹೀಗೆ ಈಗ ಪ್ರಸ್ತುತ ಕಳೆದ ವರ್ಷದಿಂದ ನಾನೇ ಪ್ರಧಾನ ಹಾಸ್ಯಗಾರನಾಗಿ ಸೇವೆ ಮಾಡ್ತಾ ಕೆಲಸ ಮಾಡ್ತಾ ಇದ್ದೇನೆ. ಸಂತೋಷ ಉಂಟು ಅದರಲ್ಲಿ. ಸರ್, ಈಗ ನೀವು ಅಂದ್ರೆ ಎರಡನೇ ವರ್ಷವೇ ಮೂರನೇ ಹಾಸ್ಯಗಾರರಾಗಿ ಅಲ್ಲಿಗೆ ಸೇರ್ಪಡೆ ಮೇಳಕ್ಕೆ ಸೇರಿದ ಎರಡನೇ ವರ್ಷ ಆಗ. ಯಾಕಂದ್ರೆ ಅಲ್ಲಿ ಇದ್ದಂತವ್ರು ದಿಗ್ಗಜ ಹಾಸ್ಯಗಾರರು. ಅಯ್ಯೋ, ಅವಾಗ ಅವಾಗಿನ ಪೆರಡು ಮೇಳ ಟೀಮ್ ಅಂತ ಹೇಳಿದ್ರೆ ಯಬ್ಬ, ನಾನು ಸೇರುವಾಗ ಚಿಟ್ಟಾಳಿ ರಾಮಚಂದ್ರ ಹೆಗಡೆ ಅವರು, ಜಲವಳ್ಳಿ ವೆಂಕಟೇಶ್ವರರಾವ್ ಅವರು, ತೀರ್ಥಹಳ್ಳಿ ಗೋಪಾಲಾಚಾರ್ಯ ಅವರು, ಕಣ್ಣಿಮನೆ ಗಣಪತಿ ಭಟ್ರು, ಆಮೇಲೆ ತುಂಬ್ರಿ ಭಾಸ್ಕರ್, ಉಡುಗೋಡು ಚಂದ್ರಹಾಸ್, ಆಲ್ಮನೆ ಪದ್ಮನಾಭ್, ಮಹೇಶ್ ಕೋಟ, ಎಂಥ ಸಟ್ರಿ ಅಪ್ಪೋ, ಶ್ರೀವೇಶ, ಆಮೇಲೆ ಇವರು ರಾಮನೇರಿ ಅವರು, ಕಿದಲ ಜಯರಾಮ್ ಭಟ್ರು, ರಾಮಚಂದ್ರ ಭಟ್ರು ಅಂತ ಅಲ್ಲಿ ನಿಮ್ಮ ಹೊನ್ನವರ ಕಡೆಯವರು ಒಬ್ಬರಿದ್ರು ಅವರು, ಮತ್ತೆ ಹಾಸ್ಯಗಾರ ಗಿನ್ನಿಗಳು ಇವರು, ಭಂಡಾರಿ ಅವರು, ಎಂಥ ಸಟ್ ಅಂತ ಹೇಳಿದ್ರೆ ಅದು ಅಯ್ಯೋ ಹೆಮ್ಮೆ ಹಾಳೆ ಅಂತದ್ದು. ಧಾರೇಶ್ವರರು, ಸುರೇಶ್ ಶೆಟ್ಟರು, ದುರ್ಗಪ್ಪ ಹುಡಿಗಾರರು, ಗಜಾನಂದ ಭಂಡಾರಿ ಅವರು, ಅಯ್ಯೋ ಅಂತ ಸೆಟ್ ಆಗಿತ್ತು. ನಮ್ಮ ಪುಣ್ಯ ಅಂತ ಅದಲ್ಲ. ಹೌದು, ಈಗ ಎರಡನೇ ವರ್ಷ ನೀವು ಮೂರನೇ ಹಾಸಕ್ಕೆ ಸೇರುವಾಗ ಅಂಥ ದಿಗ್ಗಜ ಹಾಸ್ಯರು, ಇಂಥ ದಿಗ್ಗಜ ಕಲಾವಿದರ ನಡುವೆಯಲ್ಲಿ ಆ ಒಂದು ಅನುಭವ ಹೇಗಿತ್ತು ಸರ್? ಯಾಕಂದ್ರೆ ಅದು ಅಷ್ಟು ಸುಲಭದ ವಿಷಯ ಅಲ್ಲ ಮೂರನೇ ಹಾಸ್ಯಗಾರನಾಗಿ ಸೇರ್ಪಡೆ ಆಗುವಂಥದ್ದು. ಹೇಗಿತ್ತು ಆ ಅನುಭವ ಸರ್? ಅನುಭವ ಭಾಳ ಕಷ್ಟನೇ ಇತ್ತು. ಯಾಕೆ ಏನಾದರೂ ಸಣ್ಣ ವೇಷ ನಮಗೆ ಅವರು ಮಾಡು ಅಂತ ಹೇಳಿದಾಗ ನಮ್ಮ ಹತ್ರ ಮಾಡ್ಲಿಕ್ಕೆ ಆಗ್ತದೋ ಇಲ್ವೋ, ಅದು ನಾನು ಪಾಸ್ ಮಾಡ್ತೇನೋ ಇಲ್ವೋ ಹೇಳುವಂಥ ಅಳುಕಿತ್ತು ಮನಸ್ಸಲ್ಲಿ. ಆವಾಗ ಈ ನಮ್ಮ ಆವಾಗಿದ್ದ ಕಲಾವಿದರ ಧೈರ್ಯ ತುಂಬ್ತಾಯಿದ್ರು ಅಂತ. ಒಂದು ಸಣ್ಣ ವಿಷಯ ಹೇಳಬೇಕು ಅಂತಾದರೆ, ಈ ಪವಿತ್ರ ಪದ್ಮಿನಿ ಪ್ರಸಂಗದಲ್ಲಿ ರಮೇಶ್ ಭಂಡಾರಿಯವರು 3 ಪಾತ್ರ ಮಾಡ್ತಾಯಿದ್ರು. ಒಂದು ಬ್ರಾಹ್ಮಣನ ಪಾತ್ರ, ಮತ್ತೊಬ್ಬ ಈ ಸ್ಮಶಾನ ಕಾಯುವವ, ಮತ್ತೊಂದು ಲಕಾರ ಅಂತ ಈ ವಿದ್ಯಾದ ಜನವಳ್ಳಿಯವರ ಸಕ ಅವರ ಪಾತ್ರ ಸಕ ಪಾತ್ರ ಮಾಡ್ತಿದ್ರು. ಅವರು ಮೂರು ವೇಷ ಮಾಡ್ತಿದ್ರು. ಒಂದು ದಿವಸ ರಮೇಶ್ ಭಂಡಾರಿಯವರಿಗೆ ಸ್ವಲ್ಪ ಆರಾಮಿಲ್ಲೋ ಅಂಥದ್ದು ಆಗಿ ಅವರು ಹೇಳಿದರು, ಸ್ಮಶಾನ ವಾಸಿಯನ್ನು ಯಾರಿಗಾರು ಹಾಕಿ ಮರ್ರೆ ಅಂತ ಧಾರೇಶ್ವರಲ್ಲಿ ಹೇಳಿದ್ರು. ಆಗ ನನಗೆ ಈಗ ನೆನಪುಂಟು, ಚಿಟ್ಟಾಣಿಯವರು ಎಂತ ಹೇಳಿದ್ರು ಗೊತ್ತುಂಟ, ಏ ಧಾರೇಶ್ವರ ದೇಶ ಹೀಗೆ ಹೇಳಿದ್ದು ನನಗೆ ಕೇಳಿ ಈಗ ನೆನಪುಂಟು ನನಗೆ. ಏ ಧಾರೇಶ್ವರ ಅದನ್ನು ನನಗೆ ಮೊಯ್ಲಿ ಅಂತ ಹೇಳು, ದೇವಾಡಿಗ ಜಾತಿಯಲ್ಲಿ ನಾನು, ಅದು ಹೇಗೆ ಮೊಯ್ಲಿ ಅಂತ ಬಂತು ಕೇಳಿದ್ರೆ ವೀರಪ್ಪ ಮೇಲೆ ಮುಖ್ಯಮಂತ್ರಿ ಆಗದಾಗ ನಾನು ಹೇಳಕ್ಕೆ ಸೇರಿದ್ದು. ಸರಿ ಸರಿ ಸರಿ. ಆವಾಗ ನನಗೆ ಅಲ್ಲಿ ಈಗ ಮುಖ್ಯಮಂತ್ರಿಗಳು ಆ ಮೊಯ್ಲಿಯವರು, ಕಮಲಾಚಾರ್ಯ ಮಾಡದಲ್ಲಿ ಈ ಮೊಯ್ಲಿಯವರು ಅಂತ ಹಾಗೆ ಹಾಗೆ ಆ ಮೊಯ್ಲಿ ಹೇಳುವಂತ ಒಂದು ವಾಡಿಕೆ ಶಬ್ದ ಹೆಸರು ಇದು ಹಾಗೆ ಇತ್ತದು. ಅವಾಗ ಈ ಚಿತ್ತಾಣಿಯವರು ಹೇಳಿದ್ರು, ಏ ಧಾರೇಶ್ವರ ಆ ವೇಷವನ್ನ ಆ ಮೊಯ್ಲಿಗೆ ಹಾಕ, ಮಾಡ್ತಾನೆ ಅವ ನೋಡು ಅಂದ್ರು. ಮರ್ರೆ ನನಗೆ ಅಲ್ಲಿಗೊಂದ್ರು ಅಷ್ಟು ಸಂತೋಷ ಆಯ್ತು ಅಂತ ಅವ್ರು ಬಾಯ್ಬಿಟ್ಟು ಹೇಳಿದ್ರು ಅಂತ. ಅವ್ ಚಾಲೆಂಜ್ ತಗೊಂಡು ಮಾಡಿದೆ ನಾನು. ಧಾರೇಶ್ವರ ಕೇಳಿದ್ರು ಹಾಕೋ ಮದ್ದು, ಅಲ್ಲ ಮಾಡ್ತಾನೆ ಮರ್ರೆ ಅವನು, ನೀನು ಹಾಕಿ ನೋಡ, ಮಾಡ್ತಾನೆ ಅವ್ ಅಂತೇಳಿ. ಮತ್ತೆ ನಾನು ಈ ಭಂಡಾರಿಯವರು ಏನು ಮಾಡ್ತಾ ಇದ್ದಾರೆ ಅಂತೇಳಿ ನಾನು ನೋಡ್ತಾ ಇದ್ನಲ್ಲ ಅವಾಗ, ಹಾಗಾಗಿ ಅದನ್ನ ಹಾಗೆ ಮಾಡಿದೆ. ಆ ವೇಷವನ್ನು ಪಾಸ್ ಮಾಡಿದೆ. ಭಂಡಾರಿಯವರಷ್ಟು ಒಳ್ಳೇದು ಮಾಡ್ಲಿಕ್ಕೆ ಆಗದಿದ್ರು ಆ ವೇಷವನ್ನು ಪಾಸ್ ಮಾಡಿದೆ. ಚೌಕಿ ಬಂದ ತಕ್ಷಣ ಚಿಟ್ಟಾಣಿಯವರು ಹೇಳಿದ್ರು, ಧಾರೇಶ್ವರ ಕರೆದು, ಹೇಗೆ ನಾನು ಹೇಳಿದ್ದು ನೋಡಿದ್ಯಾ ಹೇಗೆ ಮಾಡ್ದ ಅಂತೇಳಿ. ಚಂದ ಮಾಡಿದಾನೆ ಹುಡುಗ ಅಂದ್ರೆ ಆವಾಗ ಧೈರ್ಯ ಬಂತು ನನಗೆ, ಅಂದ್ರೆ ಮಾಡುವ ಅಂತ. ಅದ್ರ ಮೇಲೆ ಭಂಡಾರ ಸತ್ಯ ಹೇಳ್ಬೇಕು ಅಂತಂದ್ರೆ ಆವಾಗ ಭಂಡಾರಿಯವರ ಹಾಸ್ಯ ವೇಷವನ್ನು ನಾನು ಮಾಡಬೇಕು ಅಂತ ಚಟ ನನಗೆ. ಅಂದ್ರೆ ಅವ್ರು ಯಾವ ವೇಷ ಮಾಡ್ತಾರೆ ಅದನ್ನು ಮಾಡಿ, ನಾನು ಮಾಡಿ ತೋರಿಸ್ಬೇಕು, ನಾನು ಮಾಡ್ಬೇಕು ಒಂದ್ ದಿವಸ ಅಂತ. ಎಲ್ಲಿವರೆಗೆ ಕೇಳಿದ್ರೆ ಭಂಡಾರಿಯವರು ಯಾವಾಗ ರಜೆ ಮಾಡ್ತಾರೆ ಅಂತ ನಾನು ಕಾಯುವುದು. ಅದ್ರ ಅರ್ಥ ಪಾಪ ಅವರಿಗೆ ಆರೋಗ್ಯ ಸರಿ ಇರಬಾರ್ದು ಅಂತೇಳಿ ಅಲ್ಲ, ನನಗೆ ಅವಕಾಶ ಸಿಗ್ಲಿ ಅಂತ. ಸರಿ. ಹಾಗೆ ಅವರು ಮತ್ತೆ ಭಂಡಾರಿಯವರು ಹಾಗೆ ಅವರ ನನಗೆ ಚಾನ್ಸ್ ಕೊಡ್ತಾ ಇದ್ರು, ಒಂದು ಅರ್ಧ ವೇಷ ಮಾಡು ಹೀಗೆಲ್ಲ ಮಾಡಿ ಮಾಡ್ತಾ ಇದ್ರು. ಹಾಗೆ ಮುಂದುವರಿತಾ ಹೋಯ್ತದ್ರು. ಹೌದು. ಯಾರು ಮಂಕ್ರಿಯಪ್ಪ? ಅಯ್ಯೋ
ಮಂತ್ರಿಯಪ್ಪ. ಅದೇ ಮಂತ್ರಿಯಪ್ಪ ಏನೋ ಒಂದು ಅದಲ್ರಿ, ನಂಗೆ ಗೊತ್ತಾಗಿಲ್ರಿ ನನ್ಗೆ. ನೀವ್ ಅಂತೇಳಿ ಗೊತ್ತಾಯ್ತ ಗೊತ್ತಾಯ್ತು ನಿಮ್ಮನ್ನ. ನಾನು ಇವತ್ತು ನೋಡಿದ್ರಿ, ನಾ ಮೊದಲೇ ನೋಡಿದ್ ನಾನು ನೋಡಿದ್ದಿ ನಮ್ಮೂರಿಗೆ. ನೀವು ಬಂದಿರಿ ನೀವು ಹೌದು ಬಂದದ್ ಮಾತ್ರ ಅಲ್ಲ, ಮತ್ತೆ ನನ್ನ ಕಿಕ್ಕಾಲ್ ಗಂಡಿ ಒಳಗೆ ಹೋಗಿರಿ ನೀವು. ಎಲ್ಲಿ ನನ್ನ ಕಾಲಡಿ ಹೋಗಿರಿ ನೀವು? ಏ ಕೆಳಗಡೆ ಹೇಗೋದು ಗೊತ್ತಿಲ್ಲ. ನಮ್ಮ ಊರ್ ಗೌಡ್ರ ಒಂದು ಹೇಳಾರ ಏನ್ ಮಕ್ಕಳ ನಾಳೆಗೆಲ್ಲ ಮಂತ್ರಿಗಳು ಬರ್ತಾರ, ಬಹಳ ಸಿಂಗಾರ ಮಾಡ್ಬೇಕು, ತೋರಣ ಕಟ್ಬೇಕು ಅಂತ ಹೇಳ. ನಮ್ಮೂರ ಹಬ್ಬಗಳಿಗೆ ತೋರಣ ಕಟ್ಬೇಕು ಅಂತ ಆ ಕೇಕಲ್ಲಿ ಅಡಕೆ ಮೇಲೆ ಹೋಗ್ದ. ಮೇಲೆ ನಿಂತ್ಕೊಂಡು ಹೀ ಮಾಡಿ ನಿಂತ್ಕೊಂಡ ತೋರಣ ಕಟ್ತಾ ಇದ್ದ. ಅಷ್ಟೊತ್ತಿ ನೀವು ಬಂದೇ ಬಿಟ್ಟೆ ಅಂತ ಹೇಳಿದ್ರೆ ನಂಗೆ ಇಳಿಯಕ್ಕೂ ಆಗ್ಲಿಲ್ಲ. ನೀವು ಬಂದು ಬಂದವ್ರೆ ನೀವು ತನ ಮೇಲೆ ನೋಡಿಲ್ಲ, ನೀವು ಹಿಂಗ್ ಕೆಳಗ್ ಹೋಗ್ಬಿಟ್ರಿ ನೀವು. ಆದ್ರೆ ನಂಗೆ ಹೆದರಿಕೆ ಆಗ್ತಪ್ಪ, ಮಂತ್ರಿಗಳು ಬರ್ತಾರ ನಾ ಮೇಲದ್ದೀನಿ ಅಂತ ಹೆದರ್ಕೊಂಡ ನನ್ನ ಮೈಯಲ್ಲಿಂದೆಲ್ಲ ನೀರೆಲ್ಲ ಹೋಯ್ತು. ನೀವಲ್ಲಿ ಅಡಿಗೆ ಹೋಗಿರಿ, ನೀರು ಬಿದ್ರು ನೀವು ಹೀಗ್ ಮಾಡ್ರಿ, ಮೇಲೆ ನೋಡ್ಲೇ ಇಲ್ಲ ನೀವು. ಆಗಲ್ಲ ಹೇಳ್ಬಿಟ್ಟಿದ್ದ, ನೀನು ಮೇಲಿತ್ತಿ ನಾನು ಕೆಳಗಡೆ ಎಲ್ಲಿ ಹೋದದ್ ಕಿಕ್ಕಲ್ಲಿಂದ ಹೋಗಿರಿ ನೀವು. ಏನೋ ಒಂದು ನೀನ್ ಹಾಗೆ ತಿಳಿದದ್ದು ಒಳ್ಳೇದಾಯ್ತು. ಏನೇನು ಸರ್ ಅದ್ರ ನಂತರ ಈಗ ಈ ಹಾಸ್ಯವನ್ನು ಮುಂದುವರ್ಸ್ಕೊಳ್ತಾ ಹೋದಾಗೆ ಶಿವರಂಜನಿ ಪ್ರಸಂಗದಲ್ಲಿ ಒಬ್ಬ ಗುಬ್ಬಿ ಗಣಪ ಅನ್ನುವಂತ ವೇಷ, ಬಹಳ ಜನರಿಗೆ ಮೆಚ್ಚುಗೆ ಆದಂತ ವೇಷ ಸರ್. ಆ ವೇಷದ ಬಗ್ಗೆ ಏನ್ ಹೇಳಲಿಕ್ಕೆ ಬಯಸ್ತೀವಿ? ಅದೊಂದು ಬಹಳ ಸಂತೋಷ ಅಂತ ಹೇಳಿದ್ರೆ, ಯಕ್ಷಗಾನದಲ್ಲಿ ರವೀಂದ್ರ ದೇವಾಡಿಗೆ ಹಾಸ್ಯಗಾರಾಗ್ಲಿಕ್ಕೆ ಅದೇ ವೇಷ ಕಾರಣ, ಗುಬ್ಬಿ ಗಣಪ. ನನಗಂದ್ರೆ ಜನಕ್ಕೆ ಪರಿಚಯ ಆಗ್ಲಿಕ್ಕೆ ಕಾರಣವೇ ಆ ವೇಷ ಅಂತ. ಅದು ವಿಶೇಷ ಅಂತ ಹೇಳಿದ್ರೆ ಆ ಪ್ರಸಂಗದಲ್ಲಿ ಆ ವೇಷ ಇಲ್ಲ, ಪ್ರಸಂಗ ಕತೆ ಹೇಳುವಾಗ ಆ ವೇಷ ಅದರಲ್ಲಿ ಇಲ್ಲ. ಜೈರಾಮ್ ಶೆಟ್ಟಿ ಅವ್ರದ್ದು ಒಂದು ದರ್ಜಿ, ದರ್ಜಿದಾನಪ್ಪ ಅಂತ. ಈಗ ಒಟ್ಟಿಗೊಬ್ಬ ಈಗ ಗುಬ್ಬಿ ಹಾಕ್ಲಿಕ್ಕೆ ಒಂದು ಜನ ಬೇಕಲ್ಲ, ಧಾರೇಶ್ವರ ತಲೆ ನೋಡಿ. ಅವಾಗ ನಾನು ಮೂರನೇ ಹಾಸ್ಯಗಾರ, ರವಿಗೆ ಎಂತ ವೇಷ ಕೊಡುದು ಮಾರಾಯ, ಅವನಂತರ ವೇಷ ಕೊಡ್ಕಲ್ಲ, ನನ್ನ ಪುಟ್ಟ ಇರ್ಲಿ ಮತ್ತೊಂದು ವೇಷ ಕೊಡ್ಕಲ್ಲ ಅವನು. ಅವಾಗ ಎಂತ ಹೇಳಿದ್ರು ಗೊತ್ತುಂಡು, ಧಾರೇಶ್ವರ ಒಂದು ಕೆಲಸ ಮಾಡು, ದೇವದಾಸ್ ಈಶ್ವರ ಮಲ್ಲ ಪ್ರಸಂಗ, ಅವರು ಬಾರಿ ತಲೆ ಇದ್ದ ಒಳ್ಳೆ ಪ್ರಸಂಗ ಕರ್ತಲ್ಲ, ಅವ್ರು ಹೇಳಿದ್ರು ಧಾರೇಶ್ವರ್ರೇ ಹೀಗೆ ಮಾಡಿದ್ರೆ ಹೇಗೆ. ಅವರು ಅವ್ರಿಗೆ ಮಾತಾಡ್ಕೊಂಡ್ರು, ಧಾರೇಶ್ವರ ಹಾಗೆ ಮಾಡ್ರೆ ಹೇಗೆ ದೇವದಾಸ. ಅವರು ಮಾತಾಡಿ ಈರಾಮ್ ಶೆಟ್ಟರ್ ಒಟ್ಟಿಗೆ ದರ್ಜಿ ದಾನಪ್ಪನ ಒಟ್ಟಿಗೆ ಗುಬ್ಬಿ ಗಣಪಪ್ಪ ಅಂತ ಒಂದು ವೇಷ. ಸರಿ, ಅದು ಎಂಥದ್ದಿಲ್ಲ, ಒಂದಿಷ್ಟು ನೂಲು ಒಂದು ಸೂಜಿ ಹೇಳ್ಕೊಳ್ತಿದ್ದೆ ನಾನು. ಸ್ಟಾರ್ಟಿಂಗ್ ಸೂಜನೆ ಇತ್ತು, ಅದನ್ನ ಗುಬ್ಬಿ ಹಾಕಿದ ಹಾಗೆ ಹೀಗೆ ಎಳೆಯುವುದು ನಾನು. ಅದು ಸಭೆಯವರ ಮನಸ್ಸಿಗೆ ಏನು ಗೊತ್ತುಂಟ, ಒಂದೊಂದು ಸೀನ್ ಆದಾಗು ನಾನು ಒಳ ಬಂದ ತಕ್ಷಣ ಅವ್ರು ಒಳಗೆ ಬರುವುದು. ಯಾಕೆ? ಅವ ಮತ್ತೆ ಪದೇ ಪದೇ ನೂಲು ಹಾಕೊಂಡು ಬರ್ತಾನೆ ಅಂತ, ಸೂಜಿ ಪದೇ ಪದೇ ನೂಲು ಹಾಕೊಂಡು ಬರ್ತಾನೆ ಆ ರೀತಿ ಹೊಲಿತಾನೆ ಅವ ಅಂತ ಅವ್ರ ಮನಸ್ಸಿಗೆ. ನಾನು ಒಂದು ನೂಲು ಹಾಕೊಂಡಿದ್ದು 120 ಪ್ರಯೋಗದವರೆಗೆ ಆ ನೂಲಲ್ಲಿ ಮುಗಿಸಿದ್ದೇನೆ ನಾನು. ಅದ್ರದ್ದು ಅಲ್ಲಿ ಹೊಲಗುವುದಿಲ್ಲ ಆಗಿತ್ತು, ಹೊಲಗುವ ಹಾಗೆ ಅಂದ್ರೆ ಸೂಜಿಯನ್ನ ಈ ಇದರೊಳಗೆ ಬೆರಳೊಳಗಿಟ್ಟು ಹೀಗೆ ಹೇಳ್ತಾ ಇದ್ದೆ ನಾನು. ಸರಿ ಸರಿ ಸರಿ, ಅಷ್ಟೇ. ಅದು ಕಾಣೋರ ಕಣ್ಣಿಗೆ ಹೊಲ್ತಾನೆ ಅಂತ. ಅದು ನನಗೆ ಎಲ್ಲಿವರೆಗೆ ಕೇಳಿದ್ರೆ, ಆವಾಗ ರವೀಂದ್ರ ದೇವಾಡಿಗೆ ನನ್ನ ಕರೆಯುವುದಿಲ್ಲ, ಆ ವರ್ಷ ಗುಬ್ಬಿ ಗಣಪ ಅಂತಲೇ ಹೆಸರಿತ್ತು ನನಗೆ ಕೆಲವು ಕಡೆ. ಈಗಲೂ ನೆನ್ಪುಂಡು ನನಗೆ, ಈಗ ನಾನು ಹೆಬ್ರಿ ಕಡೆ ಹೋದ್ರೆ ಅಲ್ಲಿ ಬಹಳ ಆತ್ಮೀಯರಲ್ಲಿ ಇದ್ರು, ಅವರು ಏನು ಗುಬ್ಬಿ ಗಣಪಣ್ಣ ಹಾಗೆ ಕರೆಯುವುದು ಅಂತ. ಅದೇ ಹೆಸರು ಉಂಟು ಕೆಲವು ಕಡೆ. ಅದು ಬಹಳ ಸಂತೋಷ ಕೊಟ್ಟ ವಿಷಯ ಅಂದ್ರೆ, ಅದರ ಅಂತ ಸಣ್ಣ ವೇಷವು ಸುಮಾರು ಒಂದು ಗಂಟೆಗೆ ಪ್ರವೇಶ ಆಗ್ತಿತ್ತು, 12:30 ಒಂದು ಗಂಟೆಗೆ, ಮತ್ತೆ 4:45 ತನಕ ಇರ್ತಿತ್ತು. ಸರಿ, ಅಷ್ಟೊತ್ತು ಆ ವೇಷ ಅಷ್ಟು ಗಮ್ಮತ್ತಿನ ವೇಷ. ಎಂಥದ್ದು ಇಲ್ಲ ಮಾತಾಡ್ಲಿಕ್ಕೆ ಅಂತ ಇಲ್ಲ, ಬರೀ ಒಂದು ಜನಮ ಶೆಟ್ಟಿ ಮಟ್ಟ ಮತ್ತೆ ಒಂದು ಮಾತಾಡೋದು ಅಷ್ಟೇ. ಆವಾಗ ಅದು ಬಹಳ ಒಂದು ಫೇಮಸ್ ಆಗಿತ್ತು ಬಹಳ ಖುಷಿ ಕೊಟ್ಟು ಮಾತ್ರ ನನಗೆ ಮತ್ತದು. ಹೌದು. ಸರ್, ಅದ್ರ ನಂತರ ಮತ್ತೆ ಈ ಹಾಸ್ಯದಲ್ಲಿ ನಿಮಗೆ ಖುಷಿ ಕೊಟ್ಟಂತ ವೇಷ ಯಾವ್ದಾದ್ರು ಉಂಟಾ ಸರ್ ಹೊಸ ಪ್ರಸಂಗದಲ್ಲಿ? ಹಾ, ಮತ್ತೆ ಈ ಇವರು ಪವನ್ ಕಿರಣ್ ಕೆರೆಯವರ ಪ್ರಸಂಗ ಉಂಟಲ್ಲ, ಅವಾಗ ನಾನು ಕ್ಯಾದ್ಗಿಯವರು ಒಟ್ಟಿಗೆ ಹಾಸ್ಯಕ್ಕಿತ್ತು. ಅವ್ರು ಪ್ರಧಾನ ಹಾಸ್ಯಗಾರರಾಗಿದ್ದು, ನಾನು ಎರಡನೇ ಹಾಸ್ಯಗಾರನಾಗಿದ್ದೆ. ಅವಾಗ ಕೆಲವೊಂದ್ರೆ ನಮ್ಗೆ ಇಬ್ಬರಿಗೂ ಕಾಂಪಿಟೇಷನ್ ವೇಷ ಹಾಕ್ತಿದ್ರು ಅವರಂತ. ಇಬ್ಬರಿಗೆ ಬೆಳಗುವರಿಗೆ ವೇಷ, ಇಬ್ಬರಿಗೆ ಕಾಂಪಿಟೇಷನ್ ವೇಷ. ಸರಿ, ನಾನು ಅವ ನಾನು ಅಂದ್ರೆ ಈ ರೀತಿ ನಾವು ಇಬ್ರು 5-6 ವರ್ಷಗಳ ಕಾಲ ಫೈಟಲ್ಲೇ ಹೋಗ್ತಿ, ರಂಗದಲ್ಲಿ ಮಾತ್ರ ಫೈಟಲ್ಲಿ ಹೋಗ್ತಿತ್ತು. ರಂಗದಲ್ಲಿ ಫೈಟ್ ಉಂಟೆ ಬಿಟ್ಟರೆ ನಮ್ಗೆ ಒಳಗಡೆ ಎಂಥದ್ದು ಇಲ್ಲ ಅಂತ ನಾವು ಆತ್ಮೀಯರೇ. ಅದರಲ್ಲಿ ನನಗೆ ಎಲ್ಲ ಪಾತ್ರ ಸಾಧಾರಣ ಸಂತೋಷ ಕೊಟ್ಟಿದೆ, ಪ್ರಶ್ನೆ ಇಲ್ಲ, ಎಲ್ಲ ವೇಷ ಒಳ್ಳೆದಿತ್ತು. ಮತ್ತೆ ಇದರಲ್ಲಿ ನಿಮ್ಮ ಗೋಕುಲಾಷ್ಟಮಿ ಬಂತು ನೋಡಿ, ಆ ಹುಚ್ಚ ವೆಂಕಟ ಒಂದು ಸ್ಟೈಲ್ ನಾನು ಮಾಡ್ತಿದ್ದೆ. ತುಂಬಾ ಅಲಸಪರ ಇದಾಗಿತ್ತು, ಈ ಟಿವಿ ನ್ಯೂಸ್ ಅಲ್ಲೆಲ್ಲ ಬಂದು ಕಡೆಗೆ ಹುಚ್ಚ ವೆಂಕಟ ಅವ್ರ ಹತ್ರ ಸಂದರ್ಶನ ಎಲ್ಲ ಮಾಡಿದ್ರು. ಸರಿ, ಏನು ಹಾಗು ಅಲ್ಲಿ ಯಕ್ಷಗಂಧದಲ್ಲಿ ನಿಮ್ದೆಲ್ಲ ಹಾಗೆ ಬರ್ತಾ ಉಂಟು ನನ್ನ ಮಗನ್ ಅಂತ ಹೇಳ್ತಾ ಇದ್ದಾರೆ. ಅವಾಗ ಸಂದರ್ಶನಕ್ಕೆ ನಾನು ಕೇಳಿದೆ ಟಿವಿ ಹಾಕೊಂಡು,
ಮಾಡ್ಲಿ ಬಿಡ್ರಿ, ಏನೀಗ ನನ್ನ ಅಭಿಮಾನಿ ಮಾಡ್ತಾನೆ ಬಿಡ್ರಿ ಅವ ಅಂತ ಹೇಳಿದ್ರು ಅಂತ ಹೇಳಿದ್ರು. ಸರಿ ಅಷ್ಟೇ. ಆದ್ರೆ ಈ ಪಬ್ಲಿಕ್ ಮಾ ಏನಾಗಿತ್ತು ಕೇಳಿದ್ರೆ ಸಿಕ್ಕ ಎಲ್ಲ ಚಾನಲ್ಸ್ ಅಣ್ಣ ಎಲ್ಲ ಚಾನಲ್ ಬಂತದು. ಆಮೇಲೆ ಮಂಗಳೂರಿನವರು ಇಂಗ್ಲಿಷ್ ಪೇಪರ್ನವರು ನನಗೆ ಫೋನ್ ಮಾಡಿದ್ರು, ಇನ್ನೂ ಉಂಟು ಪೇಪರ್ ನನ್ನ ಹತ್ರ. ಸರಿ, ಅವ್ರು ಫೋನ್ ಮಾಡಿ ನಿಮ್ಮ ಸಂದರ್ಶನ ಬೇಕು ನಮಗೆ ಅಂತ ಹೇಳಿದ್ರು. ನಿಮ್ಮ ಬಜೆಟ್ ಬೇಕು. ಯಾಕೆ ನನಗೆ ತಲೆ ಬೀಸ ಇಲ್ಲ, ನಿಮ್ದು ಟಿ ವಿದಲ್ಲಿ ನೋಡ್ತಾ ಇದ್ದೇವೆ ನಾವು, ಸಿಕ್ಕಾಪಟ್ಟೆ ಬರ್ತಾ ಉಂಟು ಒಂದು ಬೇಕೆ. ನನಗೆ ಅವ್ರು ಸ್ವಲ್ಪ ಹೆದರಿಕೆ ಸ್ಟಾರ್ಟ್ ಆಯಿತು. ಅಂದರೆ ಅರೆ ಯಾಕಪ್ಪ ಅವ್ರು ಕೇಳ್ತಾರೆ ಅಂತ. ಅದರಷ್ಟೆಲ್ಲ ಅನುಭವ ಇಲ್ಲ ನಮಗೆ. ಅವ್ರು ಹೇಳಿದ್ರು ಒಬ್ಬ ಮೇಡಮ್ ಮೇಡಮ್ ಫೋನ್ ಮಾಡಿದ್ದು ನನಗೆ, ಇಲ್ಲ ನಿಮ್ಮದು ಬೇರೆ ವಿಷಯಗಳನ್ನೆಲ್ಲ ನಾವೇನು ಹೇಳಿದ್ದಿಲ್ಲ, ನಿಮ್ಮ ಸಂದರ್ಶನ ಅಂತ ಹೇಳಿದರೆ ಇಷ್ಟು ಈ ಬೇರೆ ಎಲ್ಲ ಚಾನಲ್ಗಳು ಬರ್ತಾ ಉಂಟಲ್ಲ ನಿಮ್ಮ ವಿಷಯಗಳು, ನಮ್ಮ ಪೇಪರ್ನಲ್ಲಿ ಒಂದು ಹಾಕುವಂತ ಅಷ್ಟೇ. ನಿಮ್ಮ ಪಟ್ಟ ಒಂದು ಕಳಿಸಿಕೊಡಿ ಅಂತ ಹೇಳಿದ್ರು, ಮತ್ತೆ ನಾನು ನನ್ನ ಸನ್ಮಾನ ಪತ್ರವನ್ನು ಒಂದು ಕಳಿಸಿಕೊಟ್ಟೆ, ಮತ್ತೆ ಪೇಪರಲ್ಲಿ ಪಟ್ಟ ಹಾಕಿ ಅಲ್ಲ ಇದು ಮಾಡಿದ್ರು, ನನಗೆ ಪೇಪರ್ ಕಳಿಸಿದ್ರು. ಸರಿ, ಬಹಳ ಒಂದು ಇದಾಗಿತ್ತು ಆ ವರ್ಷ. ಹೌದೌದು, ಅಂದ್ರೆ ಆವೇಶ ನಿಮಗೆ. ಹೌದೌದು, ಬಿಗಣಪ್ಪ ಬಿಟ್ಟ ಮೇಲೆ ಅತ್ಯಂತ ಇಷ್ಟವಾದ. ಹೌದು, ಅದಾಗಿತ್ತು. ತುಂಬ ಪಾತ್ರಗಳು ಇದ್ದಾವೆ, ಆದ್ರೆ ನೆನಪಲ್ಲಿ ಇರುವಂತ ಕೆಲವು ಪಾತ್ರಗಳು ಹೇಳುದು ನಾನು. ಸರ್, ಈಗ ನಿಮಗೆ ಈ ಪೌರಾಣಿಕ ಪ್ರಸಂಗದಲ್ಲಿ ವೇಷ ಮಾಡೋಕ್ಕಿಂತ ಸಾಮಾಜಿಕ ಅಥವಾ ಪೌರಾಣಿಕ ಇದರಲ್ಲಿ ಯಾವ್ದ್ರಲ್ಲಿ ಹೆಚ್ಚು ವೇಷ ಮಾಡುವಂತ ಒಂದು ಆಸೆ ಹೆಚ್ಚು ಸರ್? ಸತ್ಯ ಹೇಳಬೇಕು ಅಂತ ಆದರೆ ನಾನಂತೇಳಿಯಲ್ಲ, ಎಲ್ಲ ಪ್ರತಿಯೊಬ್ಬ ಯಕ್ಷಗಾನ ಕಲಾವಿದ ನೀವು ಮೂಲವಾಗಿ ಬೇಕಾಗಿರುವುದೇ ಪೌರಾಣಿಕ ಪ್ರಸಂಗವೇ. ಸರಿ, ಯಾಕೆ ಯಾವುದೇ ಕತೆ ಮಾಡಿದ್ರು ಯಾವ ವೇಷ ಮಾಡಿದ್ರು ಪೌರಾಣಿಕ ಚೌಕಟ್ಟಲ್ಲೇ ಹೋಗಬೇಕು ಅಂತ. ಹೌದು ಅಲ್ವಾ? ಈಗ ಯಕ್ಷಗಾನ ಹುಟ್ಟುಕೊಂಡಿದ್ದೆ ಪೌರಾಣಿಕದಲ್ಲೇ ಅಲ್ಲಿ ಅಲ್ವಾ? ಸರಿ, ಈಗ ಹೊಸ ಪ್ರಸಂಗ ಬಂದದ್ದು ಯಾವಾಗ? ಇತ್ತೀಚೆಗೆ. ಹೌದು, ಮೊದಲೆಲ್ಲ ಇಲ್ಲಲ್ಲ ಹೊಸ ಪ್ರಸಂಗ ಎಲ್ಲ ಇತ್ತು, ಅಲ್ಲ ಪೌರಾಣಿಕವೇ ಇತ್ತು. ಮತ್ತೆ ಪೌರಾಣಿಕದಲ್ಲಿ ಪೌರಾಣಿಕ ಪ್ರಸಂಗದಲ್ಲಿ ಒಬ್ಬ ವೇಷ ಮಾಡಿ ಪಾಸ್ ಮಾಡಿದ ಅಂತ ಆದ್ರೆ ಒಬ್ಬ ಕಲಾವಿದ. ಹೊಸ ಪ್ರಸಂಗದಲ್ಲಿ ಒಂದು ವೇಷ ಮಾಡಿ ಪಾಸ್ ಮಾಡಿದ ತಕ್ಷಣ ಒಬ್ಬ ದೊಡ್ಡ ಒಳ್ಳೆ ಕಲಾವಿದ ಅಂತ ಹೇಳಲಿಕ್ಕೆ ಸಾಧ್ಯವೇ ಇಲ್ಲ. ಅದಕ್ಕೆ ನಾನು ಒಪ್ಪುವುದೂ ಇಲ್ಲ ಆ ವಿಷಯವನ್ನು. ನನಗೆ ನಿಜವಾಗಿ ಪೌರಾಣಿಕ ಪ್ರಸಂಗ ಬಹಳ ಇಷ್ಟ, ಆದ್ರೆ ಅಲ್ಲಿ ಪಾತ್ರಗಳಂದ್ರೆ ಬಹಳ ಇಷ್ಟ ಆಗೋದು ನನಗೆ. ಮತ್ತೆ ಬಿಡಿ, ಹೊಸ ಪ್ರಸಂಗ ಅನಿವಾರ್ಯ. ಟೆಂಟ್ ಮೇಳಗಳಿಗೆ ಬೇಕೆ, ಮಾಡಲೇಬೇಕು ಅನಿವಾರ್ಯ. ಈಗಿನ ಜನರೇಷನ್ ಹೊಸ ಪ್ರಸಂಗ ಮತ್ತೆ ಕಾಮಿಡಿ ಇರಬೇಕು ಹೆಚ್ಚು ಅಂತ ಬಯಸ್ತಾರೆ, ಅದನ್ನು ಕೊಡಲೇಬೇಕು. ಯಾಕಂದ್ರೆ ನಮ್ಮ ಟೆಂಟ್ ಮೇಳಗಳು ಮಾಡೋದು ಅನಿವಾರ್ಯ ಆಗುತ್ತೆ. ಹಳೆ ಪ್ರಸಂಗಗಳು ಅಂದ್ರೆ ಪೌರಾಣಿಕವೇ ನಿಮಗೆ ಹೆಚ್ಚು ಸರ್? ಈಗ ಈ ರವೀಂದ್ರ ದೇವಾಡಿಗರು ಬಹಳಷ್ಟು ಹೊಸ ಪ್ರಸಂಗಗಳಲ್ಲಿ ಹೊರಗಿನ ವಿಷಯವನ್ನ ಹೇಳ್ತಾರೆ. ಅಂದ್ರೆ ಉದಾಹರಣೆಗೆ ಈಗ ಹುಚ್ಚ ವೆಂಕಟ್ ಅವರ ಡೈಲಾಗ್ ಇರ್ಬೋದು, ಅಥವಾ ಈ ವರ್ಷದ ಪ್ರಸಂಗದಲ್ಲಿ ಟಿಣಿಂಗ ಮಿಣಿಂಗ ಟಿಶ, ಇಂತಹ ಡೈಲಾಗ್ ಗಳನ್ನ ಹೇಳ್ತಾರೆ. ಇದು ಯಕ್ಷಗಾನಕ್ಕೆ ಸಂಬಂಧಪಟ್ಟದ್ದಲ್ಲ, ಇದ್ರ ಬಗ್ಗೆ ಮೆಚ್ಚಿಕೊಂಡವರು ಇದ್ದಾರೆ, ಹಾಗಂತ ವಿರೋಧಾಭಾಸ ಇದ್ದವರು ತುಂಬಾ ಜನ ಇದ್ದಾರೆ. ಇದ್ರ ಬಗ್ಗೆ ಏನನ್ನ ಹೇಳಲಿಕ್ಕೆ ಬಯಸ್ತೀರಿ ಸರ್? ನಾನಂದ್ರೆ ನಾನು ಅದಕ್ಕೆ ಹೇಳಿದ್ದು, ಯಕ್ಷಗಾನ ಮೂಲೆಯಿಂದ ಕೇಳಿದ್ರೆ ಪೌರಾಣಿಕ ಪ್ರಸಂಗದಿಂದ. ಹೊಸ ಪ್ರಸಂಗವನ್ನು ಯಾಕೆ ಬಳಸ್ತಾರೆ ಟೆಂಟ್ ಮಾಡೋದಲ್ಲಿ? ಅನಿವಾರ್ಯಕ್ಕೆ, ಈಗಿನ ಜನರೇಷನ್ಗೆ ಬೇಕು ಅಂತ ಬಳಸ್ತಾರೆ ಹೊಸ ಪ್ರಸಂಗವನ್ನು. ಹಾಗೆ ಹೊಸ ಪ್ರಸಂಗದಲ್ಲಿ ನಾವು ಇದನ್ನು ಬಳಸ್ತೇವೆ ಬಿಟ್ಟರೆ ಪೌರಾಣಿಕ ಪ್ರಸಂಗದಲ್ಲಿ ಇದನ್ನು ಬಳಸ್ತೇವಾ? ಇಲ್ಲ, ಬಳಸುವುದಿಲ್ಲ. ಯಾಕೆ ಬಳಸ್ತೇವೆ ಕೇಳಿದ್ರೆ ಒಂದು ಮನೋರಂಜನೆಗೆ ಅಷ್ಟೇ ಅದು. ಅದೇ ಅರ್ಥ ನಾವೇನು ಯಕ್ಷಗಾನ ಕೊಲೆ ಮಾಡಲಿಕ್ಕೆ ಹೊರಟದ್ದಲ್ಲ. ಅಷ್ಟೊತ್ತಿಗೊಂದು ಜನರು ಬಂದ ಜನರಿಗೆ ಒಂದು ಟೈಮ್ ಪಾಸ್ ಆಗಬೇಕು, ಸಂತೋಷ ಪಡಬೇಕು ಅಂತ. ಈ ಹೊಸ ಪ್ರಸಂಗ ಅಂತ ಹೇಳಿದ್ರೆ ಕಡಲೆ ತಿಂದ ಹಾಗೆ, ಅದೇನು ಮತ್ತೆ ನಾಳೆಗೇನ ಇರ್ತದೆ ಅಂತಲ್ಲ. ಅದೇ ಪೌರಾಣಿಕ ಪ್ರಸಂಗ ಹಾಗಲ್ಲ, ಅದೆಲ್ಲ ಜೀವಂತ ಪ್ರಸಂಗಗಳು, ಯಾವತ್ತೂ ಆಡ್ಬೋದು. ಒಂದು ವಿಷಯ ನಿಮ್ಮಲ್ಲಿ ಹೇಳ್ತೇನೆ ನಾನು, ಈ ಕಳೆದ ವರ್ಷ ಆದ ಪ್ರಸಂಗ ಅದು ಬಹಳ ಹಿಟ್ಟಾಗಿತ್ತು ನಮ್ದು. ಆ ಪ್ರಸಂಗವನ್ನು ಬರುವ ವರ್ಷ ಮತ್ತೆ ಯಾರಾದರೂ ಆಡಿಸ್ತಾರಾ? ಬೆರಳೆಣಿಕೆಯಲ್ಲಿ ಮಾತ್ರ ಆಡಿಸೋರು ಇದ್ರೆ ಬೆರಳೆಣಿಕೆಯಲ್ಲಿ, ಅದು ಅಷ್ಟು ಹಿಟ್ಟಾದ್ರೆ ಮಾತ್ರ, ಹಿಟ್ಟಾದ್ರೆ ಒಂದೆರಡು ಮೂರು ಪ್ರಯೋಗ ಆಗ್ಬೋದು ಅಷ್ಟೇ. ಅದಕ್ಕೆ ಆ ವರ್ಷಕ್ಕೆ ಏನು ಬೇಕು ನಮ್ಮ ಹೊಸ ಪ್ರಸಂಗಕ್ಕೆ? ಅಷ್ಟಕ್ಕಾಗಿ ನಾವು ಅದನ್ನು ಬಳಸ್ತೇವೆ ಬಿಟ್ಟರೆ ಬೇರೆ ಯಾವ ಉದ್ದೇಶವೂ ಅದರಲ್ಲಿಲ್ಲ. ಸರ್ ಮತ್ತೆ ಈ ನೀವು ಹೇಳಿದ್ರಿ ಮೆಚ್ಚಿಕೊಂಡವರು ಇದ್ದಾರೆ, ವಿರೋಧ ವ್ಯಕ್ತಪಡಿಸಿದವರು ಇದ್ದಾರೆ, ಅದು ಹಾಗೆ ಎಲ್ಲವೂ ಎರಡು ಮುಖಗಳಲ್ವಾ? ಹೌದು, ಒಂದು ಒಳ್ಳೆಯದು ಒಂದು ಕೆಟ್ಟದ್ದು ಇದ್ದೇ ಇರ್ತದೆ, ಇರಲೇಬೇಕು ಪ್ರಪಂಚ ಅಂದಮೇಲೆ. ಹಾಗೆ ಒಂದು ಕೆಟ್ಟದ್ದು ಒಂದು ಒಳ್ಳೇದು, ಒಳ್ಳೇದು ಕಾಣಬೇಕಾ ಕೆಟ್ಟದ್ದು ಬೇಕು, ಕೆಟ್ಟದ್ದು ಕಾಣಬೇಕು ಒಳ್ಳೇದು ಬೇಕು ಅಂತ. ಅದು ಎಂತ ಮಟ್ಟಕ್ಕೆ ಬರುವುದಿಲ್ಲ, ಅದಕ್ಕೆ ಕಾಣಲೇಬೇಕು. ಅದಕ್ಕೆ ನಾವು ಕಲಾವಿದನಾಗಿ ಎರಡನ್ನೂ ಸ್ವೀಕಾರ ಮಾಡ್ಬೇಕು, ಅದನ್ನ ಏನ್ ಮಾಡ್ಲಿಕ್ಕೆ ಬರುವುದಿಲ್ಲ ಅದು. ಹೌದು ಸರ್. ಇನ್ನೊಂದು, ರವೀಂದ್ರ ದೇವಾಡಿಗಳು ಹೆಚ್ಚಿನಾಗಿ ರಮೇಶ್ ಭಂಡಾರಿ ಅವರ ಪ್ರತಿಯೊಂದು ಡೈಲಾಗ್ ಅನ್ನ, ಅಂದ್ರೆ ಹಳೆ ಪ್ರಸಂಗ ಅಥವಾ ಹಳೆಯ ಹಿಂದೆ ಆದಂತಹ ಸಾಮಾಜಿಕ ಪ್ರಸಂಗಗಳಿರ್ಬೋದು, ಅದರಲ್ಲಿ ಅದನ್ನೇ ಅನುಕರಣೆ ಮಾಡಿ ಹೇಳ್ತಾರೆ ಅನ್ನುವಂಥದ್ದು ಉಂಟು ಸರ್. ಇದ್ರ ಬಗ್ಗೆ ಏನನ್ನ ಹೇಳಲಿಕ್ಕೆ ಬಯಸ್ತೀರಿ? ನೋಡಿ, ರಮೇಶ್ ಭಂಡಾರಿ ಅವರ ಪಾತ್ರ, ರಮೇಶ್ ಭಂಡಾರಿಯವರು ಮಾಡಿಬಿಟ್ಟಂತ ಪಾತ್ರ ನಾನು ಮಾಡುವಾಗ ಅವ್ರು ಹೇಳಿದ ಡೈಲಾಗ್ ಅನ್ನ ಹೇಳ್ಬೇಕು ಬಿಟ್ಟು ಬೇರೆ ಹೇಳಲಿಕ್ಕೆ ಆಗ್ತದಾ? ಸಿಂಪಲ್ ನಿಮ್ಗೆ ವಿಷಯ ಹೇಳ್ತೇನೆ. ಶಿವರಂಜನಿ ಪ್ರಸಂಗ,
ಅವ್ರ ಪಾತ್ರ ಅದರಲ್ಲಿ ಕಿಟ್ಟಿ ಅಂತ, ಕಿರುವಳ್ಳಿ ಕಿಟ್ಟಿ ಅಂತ. ಆ ಪಾತ್ರ ನಾನು ಮಾಡಿದಾಗ ಅವರೊಂದು ಸಂಭಾಷಣೆ ಮಾಡಿ ಇಟ್ಟಿದ್ದಾರೆ ಪಾತ್ರಕ್ಕೆ. ಆ ಸಂಭಾಷಣೆಯನ್ನೇ ನಾನು ಹೇಳಬೇಕು ಬಿಟ್ಟರೆ ಬೇರೆ ಹೇಳಿದರೆ ಆಗ್ತದಾ? ಆಗುವುದಿಲ್ಲ. ಹಾಗಾದ್ರೆ ನಾನು ಇತ್ತೀಚಿನ ಪಾತ್ರಗಳನ್ನು ನೋಡಿದ್ರಲ್ಲ ಈಗ ಕೆಲವರೆಲ್ಲ, ಅವನೊಟ್ಟು ಈ ವರ್ಷಕ್ಕೆ ಭಂಡಾರಿಯವರು ಇಲ್ಲ, ಅದೇ ಪ್ರಧಾನ ಹಾಸ್ಯಗಾರ. ಈ ವರ್ಷ ಭಂಡಾರಿಯವರ ಮಾತನ್ನು ನಾನು ಹೇಳಿದ್ನ, ಈ ಪ್ರಸಂಗ ಕೇಳಿದ್ನ. ನಂದೇ ಆದ ಒಂದು ಕಲ್ಪನೆಯಲ್ಲಿ ಪ್ರಸಂಗಕರ್ತರ ಒಂದು ನಿರ್ದೇಶನದಲ್ಲಿ, ಭಾಗವತ ನಿರ್ದೇಶನದಲ್ಲಿ ನಾನು ಮಾಡ್ಕೊಂಡು ಹೋದವ. ಈ ವರ್ಷ ಎಲ್ಲಿ ಹೇಳಿದೆ, ರಮೇಶ್ ಭಂಡಾರಿಯವರು ನನಗೆ ಹಾಸ್ಯದಲ್ಲಿ ಗುರುಗಳು, ಪ್ರಶ್ನೆ ಇಲ್ಲ. ಅವರ ಅನುಕರುಣೆ ಅನ್ಕಿಂತಲೂ ಅನುಸರಣೆ, ಅದು ಮಾಡ್ತೇನೆ ನಾನು ಎಲ್ಲ ಪಾತ್ರಕ್ಕೂ. ಯಾಕೆ ರಮೇಶ್ ಭಂಡಾರಿಯವರು ಒಂದು ಒಳ್ಳೆ ಹಾಸ್ಯಗಾರಂತ ನಾನು ತುಂಬ ಸಂತೋಷ ಪಡುವವ. ಅವರ ಶಿಷ್ಯನೂ ಹೌದು, ಅವರ ದೊಡ್ಡ ಅಭಿಮಾನಿ ಹೌದು ನಾನು. ಹಾಗಾಗಿ ಅವರ ಅನುಸರಣೆ ಖಂಡಿತ ಮಾಡ್ತೇನೆ ನಾನು. ಮತ್ತೆ ಅವ್ರು ಆ ವಿಷಯದಲ್ಲಿ ನೀವು ಅವ್ರನ್ನ ಬೇಕಾದ್ರೆ ಕೇಳಿ ನೀವು, ಅವ್ರಿಗೆ ಸಂತೋಷ ಉಂಟು. ಹೌದು, ನಾನು ಕೆಲವು ಪಾತ್ರನಾಗೆ ಮಾಡ್ತಾನೆ ಅವ, ಮತ್ತೆ ನನ್ನ ಹತ್ರ ಕೇಳ್ತಾನೆ, ಮಾಡಲಿ ಅಂತ ಹೇಳ್ತಾರೆ, ಬಿಟ್ಟು ಅವ್ರು ದೂರುವುದಿಲ್ಲ, ಒಪ್ಕೊಳ್ತಾರೆ ಅವರು.